ಮತ್ತೆ ಇಡಿ ಬಂಧನದಿಂದ ಡಿಕೆಶಿಗೆ ಬಿಗ್ ರಿಲೀಫ್. ಡಿಕೆಶಿ ಕೇಸಲ್ಲಿ ಇಡಿಗೆ ಸುಪ್ರೀಂ ಕೋರ್ಟ್ ನೋಟಿಸ್. ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ತೀರ್ಪಿಗೂ ಕೂಡ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದೆ. ಹೈಕೋರ್ಟ್ ತೀರ್ಪನ್ನ ಪ್ರಶ್ನಿಸಿದಂತಹ ಡಿಕೆಶಿ ಅರ್ಜಿಯನ್ನ ಪರಿಗಣನೆಗೆ ತೆಗೆದುಕೊಂಡಿದೆ. ಡಿಕೆಶಿ ಸಮನ್ಸ್ ರದ್ದು ಅರ್ಜಿಯನ್ನ ತಿರಸ್ಕರಿಸಿತ್ತು ಹೈಕೋರ್ಟ್. ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಸಿದ್ರು ಡಿಕೆಶಿ ಕುಮಾರ್. ಡಿಕೆಶಿ ಅರ್ಜಿಯನ್ನ ಪರಿಗಣಿಸಿ ಇಡಿಗೆ ನೋಟಿಸ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದಂತಹ ಡಿಕೆಶಿಗೆ ನಿರಾಳ, ಬಿಗ್ ರಿಲೀಫ್. ಡಿಕೆಶಿ ಪಾಲಿಗೆ ಶುಕ್ರವಾರ ಶುಭ ಶುಕ್ರವಾರವಾಗಿದೆ. ಅಂತಿಮ ಆದೇಶ ಬರುವವರೆಗೂ ಟ್ರಬಲ್ ಶೂಟರ್ಗೆ ಟ್ರಬಲ್ ಇಲ್ಲ. ಜೊತೆಗೆ ಸುಪ್ರೀಂ ಕೋರ್ಟ್ ಇಡಿಗೆ ನೀರಿಳಿಸಿದೆ. ಡಿಕೆಶಿ ಕೇಸಲ್ಲಿ ಇಡಿಗೆ ಸುಪ್ರೀಂ ಕೋರ್ಟ್ ನೋಟಿಸ್ ನೀಡಿರುವಂತದ್ದು. ಬಂಧನದಿಂದಲೂ ಕೂಡ ಡಿಕೆಶಿಗೆ ಬಿಗ್ ರಿಲೀಫ್. ಪ್ರಯತ್ನ ಮಾಡ್ತಾರೆ, ಅವ್ರು ಮಾಡೋ ತಪ್ಪು ಅಂತ ಹೇಳುದಿಲ್ಲ. ಆದ್ರೆ ಒಂದ್ ಕಡೆ ನ್ಯಾಯಾಲಯ ಇದೆಯಲ್ಲ, ಸೊ ಇಡೀ ರಾಜ್ಯದ ಜನತೆ ನನಗೋಸ್ಕರ ಏನು ಪ್ರೀತಿಯಿಂದ ಪೂಜೆ ಮಾಡಿದ್ದಾರೆ, ಹೋರಾಟ ಮಾಡಿಕೊಂಡಿದ್ದಾರೆ, ಹರಕೆಗಳು ಕಟ್ಕೊಂಡಿದ್ದಾರೆ, ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ದಾರೆ, ಇವೆಲ್ಲ ಆ ಜನತೆಯ ಫಲ ನಮಗೆ ಇವತ್ತು ದೊರೀತಾ ಇದೆ. ನಾವು ಕೂಡ ಬಹಳ ಶುದ್ಧವಾಗಿ ನಮ್ಮ ವ್ಯವಹಾರಗಳನ್ನು ನಾವು ಪ್ರತಿ ಸಂದರ್ಭದಲ್ಲೂ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ನ್ಯಾಯಬದ್ಧವಾದಂಥ ಕಾನೂನುಬದ್ಧವಾದಂಥ ಎಲ್ಲ ವ್ಯವಹಾರಗಳನ್ನು ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ. ಅದಕ್ಕೋಸ್ಕರ ನಮ್ಮ ಪ್ರತಿ ಹಂತದಲ್ಲೂ ಕೂಡ ನಮ್ಮ ಆತ್ಮಧೈರ್ಯ ನಮಗೆ ಇಟ್ಕೊಂಡೇ ನಾವು ಈ ಒಂದು ನ್ಯಾಯಾಲಯದಲ್ಲಿ ಹೋರಾಟವನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ಸೊ ಅದಕ್ಕೋಸ್ಕರ ಈ ರಾಜ್ಯದ ಜನತೆಯ ಏನು ಒಂದು ಭಾವನೆ, ಅವರ ಒಂದು ವಿಶ್ವಾಸ, ಜನ ಇಟ್ಟಂತ ನಂಬಿಕೆ, ಆ ನಂಬಿಕೆಗೆ, ಅವರ ಹೋರಾಟಕ್ಕೆ, ಅವರ ಪ್ರೀತಿಗೆ, ಅವರ ಪೂಜೆಗೆ ಇವತ್ತು ನಮಗೆ ನ್ಯಾಯಾಲಯಗಳು ನ್ಯಾಯವನ್ನು ಒದಗಿಸ್ಕೊಡ್ತಾ ಇದೆ. ಸರ್, ಅಲ್ಲಿ ಇನ್ನೊಂದು ಮೆನ್ಷನ್ ಮಾಡ್ತಾರೆ, ಸುಪ್ರೀಂ ಕೋರ್ಟ್ ಅಲ್ಲಿ ಇಡಿ ಅವರು ಅಪ್ಲಿಕೇಶನ್ ಸಲ್ಲಿಸಿರೋದ್ರಲ್ಲಿ ಫಾರ್ಮರ್ ಫೈನಾನ್ಸ್ ಮಿನಿಸ್ಟರ್, ಫಾರ್ಮರ್ ಹೋಮ್ ಮಿನಿಸ್ಟರ್ ಅಂತೆಲ್ಲ ಕಾಪಿ ಪೇಸ್ಟ್ ಮಾಡಿಬಿಟ್ಟಿದ್ದಾರೆ ಚಿದಂಬರಂ ಅವರು ಲಿಂಕ್ ಮಾಡಿ ನಿಮಗೆ. ಅದಕ್ಕೂ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಂದ್ರ ಸರ್ಕಾರ ತರಾಟೆ ತಗೊಳ್ತಾರೆ, ಹೆಂಗ್ ಬೇಕಂಗ್ ಬರ್ಕೊ ಬಂದಿದಿರಲ್ಲ ಅಂತ. ಅದಕ್ಕೆ ಏನ್ ಹೇಳ್ತೀರಿ? ನಾನು ಹಿಂದೆ ಹೇಳಿದಲ್ಲ, 327 ಅಕೌಂಟ್, 300 ಆಸ್ತಿ, ಎಲ್ಲ ಪೇಪರ್ಗೆ ಟಿವಿಗೆ ಅನುಕೂಲ ಆಗಲಿ ಅಂತ ಹೇಳಿ, ಮಾಧ್ಯಮಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಕೆಲವು ಅನೇಕ ಸುಳ್ಳುಗಳನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ನಾನು ಆವತ್ತು ಹೇಳಿದ್ದೀನಿ ಏನೋ ಅಂಥದ್ದಿತ್ತು ಅಂತಂದ್ರೆ ನಮ್ಮವರ ತಗೋಬಿಡಲಿ ಅಂತ. ಎಲ್ಲೋ ನಮ್ಮ ಕುಟುಂಬದಲ್ಲಿ ಒಂದು 5-6 ಅಕೌಂಟ್ಗಳು ಇರಬೇಕಷ್ಟೇ. ಅಷ್ಟು ಬಿಟ್ಟರೆ ನಾವು ಯಾವುದೇ ಕಂಪ್ನಿನೂ ಮಾಡಿಲ್ಲ, ಯಾವ ವ್ಯವಹಾರನೂ ಮಾಡಿಲ್ಲ. ಯಾರ್ಯಾರಿಗೋ ತೊಂದರೆ ಕೊಡಬೇಕು ಅಂತ ಎಲ್ಲಾದ್ರೂ ಪಟ್ಟಿ ಹಾಕ್ಬಿಟ್ಟು ನಮ್ದು ಅಂತ ಹೇಳಿದ್ರೆ ನಾವು ಅದನ್ನು ಅವ್ರು ಹೇಳೋದೆಲ್ಲ ಒಪ್ಕೊಳಕ್ ಸಾಧ್ಯನಾ? ಸೊ ಹಂಗೆ ಇವತ್ತು ಅವ್ರು ಏನ್ ಮಾಡಿದಾರೋ ಅದಕ್ಕೆ ನ್ಯಾಯಾಲಯ ಉತ್ತರ ಕೊಟ್ಟಿದ್ದಾರೆ. ನಾನು ಅದಕ್ಕೇನು ಕಾಮೆಂಟ್ ಮಾಡಕ್ ಹೋಗುದಿಲ್ಲ. ಸುಪ್ರೀಂ ಕೋರ್ಟ್ ಇಡಿ ಅರ್ಜಿ ವಜಾ ಮಾಡಕ್ ಅದೇ ಒಂದು ಮುಖ್ಯವಾದ ಕಾರಣ ನನಗೆ ಗೊತ್ತಿಲ್ಲ. ನನಗೆ ಅದೆಲ್ಲ ನನಗೆ ಏನು ಗೊತ್ತಿಲ್ಲ. ನಾವು ಅವರ ಮೇಲ್ಮನವಿ ಇತ್ತು, ನಾವು ನಮ್ಮ ವಿಚಾರವನ್ನ ನಾವು ಕೂಡ ಸಜ್ಜಾಗಿತ್ತು, ಅದಕ್ಕೆ ಉತ್ತರ ಕೊಡಲಿಕ್ಕೆ ನಾವು ಸಜ್ಜಾಗಿತ್ತು. ಸರಿ, ಈಗ ರಾಜ್ಯದಲ್ಲಿ ಬೈ ಎಲೆಕ್ಷನ್ ಘೋಷಣೆ, ನಾಮಪತ್ರ ಸಲ್ಲಿಸ್ತಾ ಇದಾರೆ, ಕಾಂಗ್ರೆಸ್ನವರು ಕೂಡ ನಾಮಪತ್ರ ಸಲ್ಲಿಸಲಿಕ್ಕೆಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದಾರೆ. ಇದ್ರ ಮಧ್ಯದಲ್ಲಿ ಒಂದಷ್ಟು ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಆಗಿಲ್ಲ, ಗೊಂದಲ ಇದೆಯಾ? ಹೆಚ್ಚು ಆಕಾಂಕ್ಷಿಗಳಿದ್ದಾರೆ? ನನಗೆ ಗೊತ್ತಿಲ್ಲ. ಅದು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ನಮ್ಮ ವಿರೋಧ ಪಕ್ಷದ ನಾಯಕರು ಅವರೆಲ್ಲ ಸೇರಿ ತೀರ್ಮಾನ ಮಾಡ್ತಾರೆ. ಪಕ್ಷ ಏನ್ ಹೇಳ್ತದೆ ಕೆಲಸ ನಾವು ಮಾಡ್ಲೇಬೇಕಾಗ್ತದೆ. ಪಾರ್ಟಿ ಏನ್ ಹೇಳ್ತದೆ ಅವರೆಲ್ಲ ಮಾಡ್ಬೇಕಾಗ್ತದೆ. ನೀವು ಪರ್ಟಿಕ್ಯುಲರ್ ಆಗಿ MTB ನಾಗರಾಜ್ ಹೇಳಿದ್ರೆ ಚುನಾವಣಾ ಕಣದಲ್ಲಿ ನೋಡ್ಕೋತೀರಿ? ಯಾಕೆ ಇನ್ನ ಈಗ ಯಾಕೆ ಮಾತಾಡೋದು? ಟೈಮ್ ಬರ್ಲಿ ಅಲ್ಲ, ಅದಕ್ಕೆ ಹೊಸಕೋಟೆಗೆ ಹೋಗ್ತೀರಾ? ಟೈಮ್ ಬರ್ಲಿ, ಆಮೇಲೆ ಮಾತಾಡೋಣ. ಅಲ್ಲ, ಯಾವ್ದಾದ್ರು ಉಸ್ತುವಾರಿ ಕೊಟ್ಟಿದ್ದಾರೆ?
ಚುನಾವಣೆಗೆ ಸಂಬಂಧಪಟ್ಟಾಗ ಯಾವ್ದಾದ್ರು ಉಸ್ತುವಾರಿ ಕೊಟ್ಟಿದ್ದಾರೆ? ಮಾತಾಡೋಣ, ನಮ್ಮ ನಾಯಕರುಗಳ ಹತ್ರ ಚರ್ಚೆ ಮಾಡ್ತೀನಿ.